ಇಷ್ಟು ವರ್ಷ ಆದರೂ ನನ್ನ ನೆನ್ಪಿಟ್ಕೊಂಡಿದ್ದಾರೆ ಅಂದರೆ ಭಗವಂತನ ದಯೆ, ಅವರ ಒಂದು ಆಶೀರ್ವಾದ. ಸೂಪರ್. ನಾನು ಸ್ವಲ್ಪ ಒಂದು ಸೆವೆಂತ್ ಏಯ್ತ್ ಆ ಥರ ಬರೋಕ್ಕೆ ಶುರು ಮಾಡಿದ್ಮೇಲೆ ಎಸ್ ಅಫ್ಕೋರ್ಸ್ ನಾನು ನೋಡೋಕ್ಕೆ ತುಂಬ ಲಕ್ಷಣವಾಗಿದ್ದೆ. ಈಗಲೂ ಹಾಗೆ ಇದೆ. ವಾಟ್ ಈಸ್ ದ ಸೀಕ್ರೆಟ್ ಬಿಹೈಂಡ್ ಯುವರ್ ಬ್ಯೂಟಿ? ನೀವು ಆವಾಗ ಹೆಂಗೆ ನೋಡ್ತಿದ್ರು ಈಗಲೂ ಹಾಗೆ ಇದ್ದೀರಾ? ಸ್ವಲ್ಪ ವಾಕಿಂಗ್ ಮಾಡ್ತೀನಿ, ಯೋಗ ಮಾಡ್ತೀನಿ, ಅದು ಬಿಟ್ಟರೆ ಮನಸ್ಸನ್ನು ತುಂಬ ನಿರಾಳವಾಗಿ ಇಟ್ಕೊಂಡಿರ್ತೀನಿ. ಇಲ್ಲಿ ಕ್ಲೀನಾಗಿದೆ, ಹಾಗಾಗಿ ಮುಖದಲ್ಲಿ 100% ನಾನು ಎಲ್ರಿಗೂ ಅಷ್ಟೇ ಹೇಳೋದು, ನೀವು ಯಾವುದು ಪಾರ್ಲರ್ಗೂ ಹೋಗೋದು ಬೇಡ. ಸೊ ಬೇರೆ ಏನೇನೇನೇನೋ ಯೋಚನೆ ಮಾಡ್ತಾ ಹೋದರೆ ಅದು ಮುಖದಲ್ಲಿ ಕಾಣಿಸ್ತಾ ಹೋಗುತ್ತೆ. ಪರ್ಫೆಕ್ಟ್, ವೆರಿ ಗುಡ್. ಅದೊಂದು ಮೇಂಟೈನ್ ಮಾಡಿದ್ರೆ ಬಹುಶಃ ಎಲ್ಲರೂ ಹೆಂಗಾಗಿ ಕಾಣಿಸ್ತಾರೆ. ಫ್ಯಾಂಟಾಸ್ಟಿಕ್, ವೆರಿ ಗುಡ್, ವಂಡರ್ಫುಲ್. ಸೇ 2017 ಆದಮೇಲೆ 5 ವರ್ಷ ಆದಮೇಲೆ ಮತ್ತೆ ನೀವು ಈ ಬೆಳಕಿನ ಲೋಕಕ್ಕೆ ಬಂದಿದ್ರೆ. ಹೌದು. ಸೊ ವೆಲ್ಕಮ್. ಇದು ಹಿಂಗೆ ಈ ಬೆಳಕು ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಹೃದಯದಿಂದ ಆಶಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಹಾಯ್ ವೀಕ್ಷಕರೇ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ನೋರೊಂದು ನೆನಪು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಏನಿದು ಓಪನಿಂಗು ಬೇರೆ ಥರ ಹೇಳ್ತೀನಿ ಅಂತ ಅಂದ್ಕೊಂಡ್ರೆ ಬೇರೆ ಥರ ಹೇಳೋದಕ್ಕೆ ನಿಜವಾಗ್ಲೂ ಒಂದು ಬೇರೆಯೇ ಕಾರಣ ಇದೆ. ತುಂಬ ಖುಷಿಯಾಗಿದ್ದೀನಿ, ಯಾಕೆಂತಂದರೆ ಒಂದೊಂದು ಸತಿನೂ ಪಾಪ ನೀವು ಆ ಕಲಾವಿದರ ಸಂದರ್ಶನ ಮಾಡಿ, ಈ ಕಲಾವಿದರ ಸಂದರ್ಶನ ಮಾಡಿ ಅಂತ ಕೇಳ್ತೀರ. ನನಗೆ ಗೊತ್ತು, ಆಮೇಲೆ ನನ್ನ ತಂಡಕ್ಕೆ ಗೊತ್ತು, ಒಬ್ಬರೊಬ್ಬರನ್ನ ಹುಡುಕೋದಕ್ಕೆ ನಮ್ಮ ಪರಿಶ್ರಮಗಳು ಎಷ್ಟಿರುತ್ತೆ ಅಂತ. ಒಮ್ಮೊಮ್ಮೆ ಆ ಪರಿಶ್ರಮಗಳು ಸಫಲ ಆದಾಗ, ಸಕ್ಸಸ್ ಆದಾಗ ಆ ಸಿಗೋ ಖುಷಿನೇ ಬೇರೆ. ಅದೇ ನಿಟ್ಟಿನಲ್ಲಿ ನೀವು ಕಳಿಸ್ದಂಥ ಮೆಸೇಜ್ಗಳು, ಯಪ್ಪ ದೇವರೇ, ಯಾರದೇ ಕಾರ್ಯಕ್ರಮ ಮಾಡಲಿ ಈ ಮೇಡಮ್ ಅವ್ರದ್ದು ಮಾಡಿ, ಈ ಮೇಡಮ್ ಅವ್ರದ್ದು ಮಾಡಿ, ಅಂಜನ ಅವರಲ್ಲ ಮತ್ತು ಅಂಜನ ಅಂತ ಕನ್ಫ್ಯೂಸ್ ಆಗಬೇಡಿ. ಈಗ ನಾನು ಮಾಡ್ತಾ ಇರುವ ಮತ್ತು ನಾನು ಇವಾಗ ಅವ್ರ ಮನೆಗೆ ಹೋಗ್ತಾ ಇರುವಂಥ ಕಲಾವಿದೆ, ನಮ್ಮ ಅಪ್ಪಟ ಕನ್ನಡದ ಪ್ರತಿಭೆ, ನಮ್ಮ ದೇಸಿ ಪ್ರತಿಭೆ, ಛಾಯಾದೇವಿ ಇವರು ನಿಜವಾದ ಹೆಸರು. ಬಟ್ ಇಲ್ಲಿ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ತುಂಬ ಅಂದರೆ ಸತತ 8 ತಿಂಗಳಿಂದ ನಾನು ಮೇಡಮ್ ಅವ್ರನ್ನ ರೀಚ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೆ, ಅವ್ರು ವಾಟ್ಸಪ್ ಮಾಡ್ತಿದ್ದೆ. ನನಗೆ ಜನ್ರಲಿ ನನಗೆ ಫೋನ್ ಮಾಡ್ಬಿಡೋಕೆ ಹೋಗೋಲ್ಲ ಯಾರಿಗೂ, ನಾನೊಂದು ವಾಟ್ಸಪ್ ಮಾಡಿ ಅವ್ರ ಟೈಮ್ ತೊಗೊಂಡೇ ನಾನು ಮಾಡೋದು. ಸೊ ಇಲ್ಲಿ ಮೇಡಮ್ ಅವ್ರ ಮಗ ಪ್ರಜ್ವಲ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರಜ್ವಲ್ ಅವರು ನನ್ನ ಶೋಸ್ನ ನೋಡಿ ನಾನು ಮಾಡಿರೋ ಮೆಸೇಜ್ನ ನೋಡಿ ವಾಟ್ಸಪ್ಪಲ್ಲಿ ಅದನ್ನು ಮೇಡಮ್ ಅವ್ರಿಗೆ ಹೇಳಿ ಮೇಡಮ್ ನಂಬರ್ ತೊಗೊಳೋದಕ್ಕೆ ಸಾಕಷ್ಟು ಜನ ನನ್ನ ಉದ್ಯಮದ ಸ್ನೇಹಿತರು ನನಗೆ ಸಹಾಯ ಮಾಡಿದ್ರು. ಎಲ್ಲ ಒಬ್ಬರಿಬ್ಬರು ಅಂದರೆ ಹೆಸರು ಹೇಳ್ಬೋದು ನಾನು, ಬಟ್ ತುಂಬ ಜನ ಸಹಾಯ ಮಾಡಿದ್ದಾರೆ. ಅವ್ರು ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಥ್ಯಾಂಕ್ಸ್ನ ಹೇಳ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಖುಷಿಯಾಗುವಂಥ ಕಾರ್ಯಕ್ರಮ, ನಿಮ್ಮೆಲ್ರಿಗೂ ತುಂಬ ತುಂಬ ಇಷ್ಟಪಡುವಂಥ ಕಾರ್ಯಕ್ರಮ, ನೀವು ಬಹಳ ಅಪೇಕ್ಷಿಸಿದಂಥ ಗೆಸ್ಟ್ನ ಸಂದರ್ಶನ. ಬನ್ನಿ ಹಾಗಾದರೆ ಹೋಗೋಣ, ಮೇಡಮ್ ಅವ್ರನ್ನ ಮಾತಾಡ್ಸೋಣ. ನಿಮಗೆಲ್ಲ ಗೊತ್ತು, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಎಲ್ಲೇ ಇರಲಿ, ನನ್ನ ಕೈಲಾದಷ್ಟು ಶ್ರಮ ವಹಿಸಿ ಹೋಗಿ ಹುಡುಕಿ ಅವ್ರನ್ನ ಕರ್ಕೊಂಡು ನಿಮ್ಮ ಮುಂದೆ ನಿಲ್ಲಿಸೋದನ್ನು ಮರೆಯಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸಿದ್ದೀನಿ. ಸ್ವಾಗತ ಅನ್ನೋರೊಂದು ನೆನಪಿಗೆ ಸುಸ್ವಾಗತ. ನೂರೊಂದು ನೂರೊಂದು ನೆನಪು, ಇದು ಅಂತರಂಗ ಬಹಿರಂಗದ ಹೊಳಪು. ಹುಟ್ಟಿನೊಂದಿಗೆ ನಮಗೆ ಸ್ನೇಹಿತರೆ, ನಿಮ್ಮೆಲ್ಲರ ಆಸೆ ಅಪೇಕ್ಷೆಯಂತೆ ನಾನಾಗಲೇ ಕಾರಲ್ಲಿ ತಿಳಿಸಿದಂತೆ ಬಂದಿದ್ದೀನಿ. ನಮ್ಮ ನಿಮ್ಮ ಪ್ರೀತಿಯ ನೀವು ಕೇಳಿದ ಎಷ್ಟು ಮೆಸೇಜ್ಗಳು ಅಪ್ಪ, ಇವಾಗ ಎಲ್ಲ ತೊಗೊಂಬಂದಿದ್ದೀನಪ್ಪ, ಇಲ್ಲಿ ಮೇಡಮ್ಗೂ ತೋರಿಸ್ತೀನಿ, ಎಲ್ಲ ವಿಷಯ ಮಾತಾಡ್ತೀನಿ. ನಮ್ಮ ನಿಮ್ಮ ಪ್ರೀತಿಯ ಮಾಧುರಿ ಮೇಡಮ್ಗೆ ಮಾ ನಮಸ್ಕಾರ. ಮಾ ನಮಸ್ತೆ, ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ಎಷ್ಟು ಜನ ಫ್ಯಾನ್ಸು ನಿಮಗೆ, ಅಯ್ಯೋ ದೇವರೇ. ಯಾರದೇ ಕಾರ್ಯಕ್ರಮ ನಾನು ಮಾಡಿದಾಗಲೂ ಸರ್ ಮಾಧುರಿ ಮೇಡಮ್ ಸಂದರ್ಶನ. ಇನ್ಫ್ಯಾಕ್ಟ್ ಮೊನ್ನೆ ಕೂಡ ಬಂದಿದೆ, ನಾನು ನಿಮಗೆಲ್ಲ ಸ್ಕ್ರೀನ್ಶಾಟ್ಸ್ ತೆಗೆದಿಟ್ಟಿದ್ದೀನಿ. ಐ ವಿಲ್ ಶೋ ಯು. ನಾನು ಏನು ಹೇಳಿದ್ರು ಅದು ಎಕ್ಸಾಜರೇಷನ್ ಅನ್ನಿಸ್ಬೋದು, ಇಲ್ಲ ಸುಮ್ಮನೆ ಹೇಳ್ತಿದ್ದೀನಿ ಅನ್ನಿಸ್ಬೋದು, ಬಟ್ ಸ್ವೇರ್ ಸತ್ಯವಾಗಲೂ ತುಂಬ ಜನ ನಿಮ್ಮನ್ನು ಕೇಳಿದ್ರು. ತುಂಬ ಚಿರಋಣಿ ಅವ್ರಿಗೆ. ಇನ್ನೇನು ಹೇಳೋಣ, ನಾನು ಇಷ್ಟು ವರ್ಷ ಆದರೂ ನನ್ನ ನೆನ್ಪಿಟ್ಕೊಂಡಿದ್ದಾರೆ ಅಂದರೆ ಭಗವಂತನ ದಯೆ, ಅವರ ಒಂದು ಆಶೀರ್ವಾದ. ಸೂಪರ್. ಮಾ ನನಗೆ ನಿಮ್ಮ ಮನೆಗೆ ಬಂದಿದ್ದೀನಿ, ಮಾತಾಡ್ತಿದ್ದೀನಿ, ಬಟ್ ನಾನು ಫಸ್ಟು ಮಾಧುರಿ ಬಗ್ಗೆ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಛಾಯಾದೇವಿ ಅವ್ರ ಬಗ್ಗೆ ಮಾತಾಡೋಕೆ. ಸ್ನೇಹಿತರೆ, ಮ್ಯಾಮ್ನ ನಿಜವಾದ ಹೆಸರು, ಅವರ ಹುಟ್ಟು ಹೆಸರು ಅಂತ ನಾವೇನು ಹೇಳ್ತೀವಿ, ಛಾಯಾದೇವಿ ಅವರು. ಛಾಯಾದೇವಿ ಅವರು ನಮ್ಮ ಬೆಂಗಳೂರಿನಲ್ಲೇ ಹುಟ್ಟಿದ್ದು, ಬೆಂಗಳೂರು ಸೌತು ಆ ಕಡೆ. ಇದು ನಾನು ಎನ್ಆರ್ ಕಾಲೋನಿ, ಅದೇ ಬ್ಯಾಂಗ್ಳೂರ್ ಸೌತ್ ಸೌತ್ ಗಿರಿನಗರ, ಎನ್ಆರ್ ಕಾಲೋನಿ, ಬಸವನಗುಡಿ ಆ ಕಡೆ ಅವರು. ಸೊ ಅಪ್ಪ ಅಮ್ಮ ನೀವು ಅಣ್ಣ ಅಷ್ಟೇ, ಚಿಕ್ಕ ಫ್ಯಾಮಿಲಿ, ಚೊಕ್ಕ ಫ್ಯಾಮಿಲಿ, ಫ್ಯಾಮಿಲಿ. ನಿಮ್ಮ ಪುಟ್ಟ ಪ್ರೇಮಲೋಕ. ಎಸ್. ಅಣ್ಣ ನನಗಿಂತ 3 ವರ್ಷ ದೊಡ್ಡವನು. ಅಣ್ಣನ ಹೆಸರಮ್ಮ? ಸುಧೀಂದ್ರ ಅಂತ. ಸೊ ನಾನು ಹುಟ್ಟಿದ್ದು ಇಲ್ಲೇ ಎನ್ಆರ್ ಕಾಲೋನಿಲಿ, ಇವಾಗಲೂ ಇದೆ ಅದು ಹಾಸ್ಪಿಟ್ಲು, ಗೌರ್ಮೆಂಟ್ ಹಾಸ್ಪಿಟ್ಲು, ಕಾರ್ಪೊರೇಷನ್ ಹಾಸ್ಪಿಟ್ಲ್ ಅಂತಲ್ಲ ಅದು, ಇವಾಗಲೂ ಇದೆ. ಸೊ ಅಲ್ಲಿ ನಮ್ಮ ಎನ್ಆರ್ ಕಾಲೋನಿಯಲ್ಲಿ ಒಂದು ಮಾಡೆಲ್ ಹೌಸ್ ಸ್ಟ್ರೀಟ್ ಅಂತ
ಐ ನೋ. ನನ್ನ ಹುಟ್ಟಿದ ಮನೆ ಇನ್ನೂ ಇದೆ, ಅವರು ಕೆಡವಿಲ್ಲ, ಅದನ್ನ ಹಾಗೆ ಇಟ್ಕೊಂಡಿದ್ದಾರೆ. ಇದೆಯಾ? ರಾಯರ್ ಮಠ ಇದೆ. ಹೌದು, ರಾಯರ್ ಮಠದಿಂದ ಸ್ವಲ್ಪ ಮುಂದಕ್ಕೆ ಹೋಗಿ ರೈಟ್ ಪಾರ್ಕ್ ಬರುತ್ತೆ, ರಾಯರ್ ಮಠ ಆದ್ಮೇಲೆ ಪಾರ್ಕ್ ಅಪೋಸಿಟ್ ಒಂದು ರೋಡ್ ಹೋಗುತ್ತೆ, ಅದೇ ರಾಯ ಮಾಡೆಲ್ ಹೌಸ್. ಹೌದು ಹೌದು. ಸೊ ಅಲ್ಲೇನೆ ಜಸ್ಟ್ ರೈಟ್ ಟರ್ನ್ ಆದ್ರೆ ಸೆಕೆಂಡ್ ಹೌಸ್ ರೈಟ್ ಸೈಡ್. ಓಕೆ, ಯಾವಾಗಾರ ಹೋಗ್ತಾ ಇರ್ತಾರೆ ಮಗಂಗ್ ತೋರಿಸ್ತಾರೆ? ಯಾ ಯಾ, ಅವನಿಗೂ ತೋರಿಸಿದ್ದೀನಿ ನಮ್ಮ ಹಸ್ಬೆಂಡ್ಗೆ, ನೋಡು ನಾನು ಇಲ್ಲಿ ಹುಟ್ಟಿಲ್ಲ, ನಿನ್ನನ್ನು ಕಟ್ಕೋತಾನೆ ಇಲ್ಲ ಅಂತ. ಹೇಗಿತ್ತಮ್ಮ ಆ ದಿಸ್ಗಳು, ಹೇಗಿತ್ತು ಮಾಡೆಲ್ ಹೌಸ್ ಸ್ಟ್ರೀಟಿನ ದಿಸ್ಗಳು? ಅಂದರೆ ನಾನು ತುಂಬ ಚಿಕ್ಕವಳು, ಅಷ್ಟೊಂದು ನೆನಪಿಲ್ಲ. ನಮ್ಮ ತಂದೆ ಸ್ವಲ್ಪ ಟ್ರಾನ್ಸ್ಫರಬಲ್ ಜಾಬ್ಸಲ್ಲಿರ್ತಿದ್ರು, ಸೊ ಹಾಗಾಗಿ ನಮ್ಮ ತಂದೆ ಎಲ್ಲೆಲ್ಲ ಹೋಗ್ತಾರೋ ಸ್ವಲ್ಪ ಸ್ವಲ್ಪ ದಿವಸ ಹೋಗಿ ಬರ್ತಿದ್ವಿ. ಅಂದರೆ ನಾವು ರೆಗ್ಯುಲರ್ ಆಗಿ ಸ್ಕೂಲ್ ಸ್ಟಾರ್ಟ್ ಆದಮೇಲೆ, ಅವಾಗೆಲ್ಲ 4 ಇಯರ್ಸ್ಗೆ ನಾವು ಸ್ಕೂಲ್ಗೆ ಹೋಗ್ತಾನಿದ್ದು. ಸೊ ಒಂದು 4 ವರ್ಷ ಅಪ್ಪ ಎಲ್ಲೆಲ್ಲಿರ್ತಿದ್ರು, ಕರ್ನೂಲಲ್ಲಿ ಇದ್ವಿ, ಹೈದ್ರಾಬಾದಲ್ಲಿ ಇದ್ವಿ. ಸೊ ಹಾಗೆ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾಗ. ಏನು ಕೆಲಸ ಮಾಡ್ತಿದ್ರು ಅಪ್ಪ? ಮದುವೆ ಆದಾಗ HALಲ್ಲಿ ಕೆಲಸ ಮಾಡ್ತಾರೆ. ಓಕೆ. ಆಮೇಲೆ ಸ್ವಲ್ಪ ಅವರು ರಾಯಲ್ ಆಗಿ ಬೆಳೆದವರು, ಸೊ ಅಷ್ಟೊಂದು ಒಂಥರ ಸೀರಿಯಸ್ ಆಗಿ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದು ಸ್ವಲ್ಪ ನಮ್ಮಮ್ಮ ಹೇಳೋ ಪ್ರಕಾರ ಸೋಂಬೇರಿತನ ಇತ್ತು, ಮಲ್ಕೊಂಡು ಲೇಟಾಗಿ ಹೋಗೋರು. ಸೊ ಹಾಗಾಗಿ ಕೆಲಸ ಅಲ್ಲಿ ಅವರೇನೆ ಬರಬೇಡಪ್ಪ ನಾನು ಅಮ್ಮಗೆ ರೆಸ್ಟ್ ತಗೊಂಬನೆಯಲ್ಲೇ ಅಂತೇಳಿ ಇದು ಮಾಡಿದ್ರು. ಸೊ ಅದಾದಮೇಲೆ ಅವ್ರು ಏನು ಮಾಡಿದ್ರು, MBT ಅಂತ ಒಂದು ಟ್ರಾನ್ಸ್ಪೋರ್ಟ್ ಇದು ಕಂಪನಿ. ಓಕೆ. ಸೊ ಅಲ್ಲಿ ಅಕೌಂಟೆನ್ಸಿನಲ್ಲಿದ್ದರು. ಸೊ ಅವ್ರದ್ದು ಬೇರೆ ಬೇರೆ ಬ್ರಾಂಚಸ್ ಇರುತ್ತಲ್ಲ ಬೇರೆ ಬೇರೆ ಊರಲ್ಲಿ, ಸೊ ಹಾಗಾಗಿ ಅಲ್ಲೆಲ್ಲ ಓಡಾಡಿಕೊಂಡು ಕೆಲಸ ಮಾಡ್ತಿದ್ರು. ಸೊ ಮೂಲತಃ ಬೆಂಗಳೂರಿನವರೇ? ಎಸ್ ಎಸ್. ನನ್ನ ತಂದೆ ಊರು ಬಂದು ಇಲ್ಲಿ ನೆಲಮಂಗ್ಲ ಹತ್ರ ದಾಸನ್ಪುರ ಅಂತ. ದಾಸನ್ಪುರ ಆಗುತ್ತೆ. ಸೊ ನಮ್ಮ ತಾತ ಶಾನ್ಭೋಗರಾಗಿದ್ದರು. ಸೊ ಈಗಲೂ ಬೇಕಾದಷ್ಟೆಲ್ಲ ಆಸ್ತಿ ಪಾಸ್ತಿ ಎಲ್ಲ ಮಾಡಿಟ್ಟು ಹೋಗಿದ್ದಾರೆ. ಓಕೆ. ಸೊ ನಮ್ಮ ತಂದೆಗೆ 3 ಜನ, ಅಂದರೆ ಟೋಟಲಾಗಿ ಒಂದು 3 ಜನ ಗಂಡು ಮಕ್ಕಳು, ಇಬ್ಬರು ಅಕ್ಕಂದ್ರಿದ್ದರು. ಓಕೆ. ಅವರು ನಮ್ಮ ತಂದೆಯವ್ರು ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಬಿಟ್ಟಿದ್ರು. ಓಕೆ. ಸೊ ಅವ್ರ ಅಕ್ಕನೇ ಎವ್ರಿಥಿಂಗ್. ನಿಮ್ಮ ಸೋದರತ್ತೆ? ನಮ್ಮ ಸೋದರತ್ತೆ. ಅದರಲ್ಲಿ ಒಂದು ದೊಡ್ಡ ಸೋದರತ್ತೆ ಹೋಗ್ಬಿಟ್ಟಿದ್ರು, ಬೇಗನೆ ಎಕ್ಸ್ಪೈರ್ ಆಗಿಬಿಟ್ಟಿದ್ರು. ಸೊ ಚಿಕ್ಕವರಿದ್ದರು, ಅಂದರೆ ನಮ್ಮ ಅಮ್ಮಂಗೆ ನಮ್ಮ ತಂದೆಗೆ ಅಕ್ಕ ಆಗಬೇಕು. ಅಮ್ಮ ಅಮ್ಮ ಯಾವ ಊರಿನವರು? ಅಮ್ಮ ಇವಾಗ ಬೆಂಗಳೂರಿಗೆ ಸೇರ್ಕೊಂಡಿದೆ. ಇದು ಅವರು ಊರು ಬೇಗೂರು ಅಂತ, ಇಲ್ಲೇನೆ ಹೊಂಗಸಂದ್ರ ಇದು ಹೊಸೂರು ರೋಡ್ಗೆ ಬರುತ್ತೆ. ಸೊ ಅಮ್ಮ ಅಲ್ಲಿ ಹುಟ್ಟು ಬೆಳೆದಿದ್ದು. ಸೊ ಅವಾಗದು ಹಳ್ಳಿ, ಇವಾಗದು ಸಿಟಿ ಆಗ್ಬಿಟ್ಟಿದೆ. ಸಿಟಿ ಆಗ್ಬಿಟ್ಟಿದೆ ಬೇಗೂರು. ಇವತ್ತು ಅನ್ನೋದು ಹ್ಯಾಪ್ನಿಂಗ್ ಪ್ಲೇಸ್ ಆಗಿದೆ. ವೆರಿ ಮಚ್. ಸುಧೀಂದ್ರ ಅವರು ನೀವು ಹೇಗಿದ್ರಿ ಬಾಲ್ಯದಲ್ಲಿ ತುಂಬ? ಆಮೇಲೆ ನೀವು ಒಂದು ಏಜಿಗೆ ಬಂದಮೇಲೆ, ಅಂದರೆ ನೀವು ಸ್ವಲ್ಪ ದೊಡ್ಡವರಾದ್ಮೇಲೆ, ಹಿ ವಾಸ್ ವೆರಿ ಪಾಸಿಟಿವ್ ಬ್ರದರ್ ಅಂತ ಕೇಳ್ಪಟ್ಟೆ. ಎಸ್, ಐ ಆಮ್ ಹ್ಯಾಪಿ ದಟ್ ನನ್ನ ಬ್ಯಾಕ್ಗ್ರೌಂಡ್ ಒಂಚೂರು ತಿಳ್ಕೊಂಡು ಬಂದಿದ್ದೆ ಅಂತ. ಕೆಲವರು ಏನೂ ಇಲ್ಲದಲ್ಲೇ ಸುಮ್ಮನೆ ಇಂಟರ್ವ್ಯೂ ಬಂದ್ಬಿಟ್ಟು ಹೌದಾ ಹೌದಾ ಅಂತ. ಕರೆಕ್ಟ್ ಅಲ್ವಾ? ಅದೊಂಥರ ಮುಜುಗರ ಅನ್ಸುತ್ತೆ ನಮಗೆ. ಏನಂದ್ರೆ ಅಮ್ಮ, ನೀವು ಮಾಡಿರೋ ಸಾಧನೆ, ನೀವು ಮಾಡಿರೋ ಕೆಲಸಗಳು ಜನ ಇವತ್ತಿಗೂ ನ್ಯಾಪ್ ಕಟ್ಕೊಂಡು ನಿಮ್ಮನ್ನು ಸಂದರ್ಶನ ಮಾಡೋಕ್ಕೆ ಹೇಳ್ತಾರೆ. ಇಲ್ಲಿ ನಾನು ನಿಮ್ಮ ಹತ್ರ ಬಂದು ಕೂತ್ಕೊಂಡು, ಮ್ಯಾಮ್ ವಿಚ್ ಇಸ್ ಯುವರ್ ಫೇವ್ರೆಟ್ ಹಾಲಿಡೇ ಸ್ಪಾಟ್, ವೇರ್ ಯು ವಿಲ್ ಗೋ ಫಾರ್ ಡ್ರೈವ್, ಇದೆಲ್ಲ ಕೇಳೋದು ತಪ್ಪು ಅಂತ ಹೇಳಿದಿಲ್ಲ, ಬಟ್ ನಿಮ್ಮ ಅನುಭವಕ್ಕೆ ಅದು ಕೇಳೋದಲ್ಲ. ಅಥವಾ ಎಲ್ಲ ಒಂದು ಸಣ್ಣದಾಗಿ ನಾನು ಒಂದು ಸಿನಿಮಾ ಡೈರೆಕ್ಟ್ರು ಅಂತ ಗುರುತಿಸ್ಕೊಂಡಿದ್ದರಿಂದ ನನ್ನ ಒಂದು ವೃತ್ತಿಗೂ ನಿಮ್ಮ ಹತ್ರ ಬರೋಕ್ಕೆ ಮುಂಚೆ ಒಂದು ಸ್ವಲ್ಪ ತಿಳ್ಕೊಂಡು ಬಂದಾಗ ಹೌದು, ಒಂದು ಮಾತಾಡೋಕ್ಕೆ ಜನಗಳಿಗೆ ಒಂದು ಎಕ್ಸ್ಕ್ಲೂಸಿವ್ ಆಗಿರೋ ವಿಷಯಗಳು ಸಿಗುತ್ತೆ. ಅಷ್ಟೇ ಅಲ್ಲ ರಘು ಅವರೇ, ನಾವು ನಿಮ್ಮ ಹತ್ರ ಮಾತಾಡುವಾಗ ನೀವು ನಮ್ಮ ಬಗ್ಗೆ ತಿಳ್ಕೊಂಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಓ ಇವರೇನು ಸುಳ್ಳು ಹೇಳ್ತಿಲ್ಲ, ಕರೆಕ್ಟ್ ಅವ್ರು ಹೇಳ್ತಿರೋದು ನಾವು, ಯಾಕೆ ನೀವು ನೋಡಿರ್ತೀರ ಇಂಡಸ್ಟ್ರಿನಲ್ಲಿ ಮತ್ತೆ ರಿಸರ್ಚ್ ಮಾಡಿರೋದ್ರಿಂದ ಗೊತ್ತಿರುತ್ತೆ ಇವ್ರು ಹೇಳ್ತಿರೋದು ನಿಜಾನ ಸುಳ್ಳ ಅಂತ ಅಂದ್ಬಿಟ್ಟು. ಕೆಲವರು ಎಲ್ಲ ಹೇಳಿದ್ನಲ್ಲ ಬಂದ್ಬಿಟ್ಟು ಸುಮ್ಮನೆ ಡೈರೆಕ್ಟಾಗಿ ಏನೇನೋ ಕ್ವಶನ್ ಕೇಳ್ಬಿಟ್ಟು ನಾವು ಹೇಳಿದಾಗ ಹೌದಾ ಹೌದಾ ಅಂತಂದರೆ ನಮಗೆ ಏನು ಇವ್ರು ನಂಬಿಕೆ ಇಲ್ವಾ ಆ ಇದ್ರಲ್ಲಿ ಹೌದಾ ಅಂತಾರ, ಅಥವಾ ಏನು ನಾವು ಸುಮ್ಮನೆ ಏನೋ ಸ್ಟೋರಿ ಬಿಲ್ಡಪ್ ಮಾಡ್ತಿದ್ದೀವ ಅನ್ನೋ ಥರ ಭಾವನೆ ಇದೆಯಾ ಅವ್ರಿಗಲ್ಲಿ ಅನ್ಸುತ್ತೆ ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸಲ. ಇದು ಔಟ್ ಆಫ್ ದಿ ಟಾಪಿಕ್ ಹೋಗ್ತಾ ಇವೆ, ಅಗೇನ್ ಐ ವಿಲ್ ಕಮ್ ಬ್ಯಾಕ್ ಟು ಯು, ಬಟ್ ಈ ವಿಷಯ ಬಂದಿದ್ದಕ್ಕೆ ಜಸ್ಟ್ ನಾನು ಮಾತಾಡ್ತಾ ಇದ್ದೀನಿ. ಇದು ತುಂಬ ಒಂದು ಏನು ಹೇಳ್ತಾರೆ ಯೂಟ್ಯೂಬ್ ಮೀಡಿಯಮ್ ಅನ್ನೋದಿದೆಯಲ್ಲಮ್ಮ, ಇಟ್ಸ್ ಅ ವಂಡರ್ಫುಲ್ ಥಿಂಗ್. ಯಾಕೆಂದರೆ ನನಗೆ ಸಿನಿಮಾ ಹಿಂದೆ ಇದ್ದಾಗ ನನಗೆ ಒಂಥರ ಜೀವನಕ್ಕೆ ಇದು ಒಂದು ಆಸರೆ ಆಗಿದೆ, ಒಂಥರದಲ್ಲಿ ಆಸರೆ ಆಗಿದೆ, ಇದೇ ಆಸರೆ ಅಂತ ಹೇಳಿದ್ರೆ ಒಂಥರದಲ್ಲಿ ಡೆಫಿನೆಟ್ಲಿ ಸಪೋರ್ಟ್ ಆಗಿದೆ. ಇದನ್ನು ತುಂಬ ಜನ ಮಿಸ್ಯೂಸ್ ಮಾಡ್ಕೊತಿದ್ದಾರೆ, ಯೂಸ್ ಮಾಡ್ಕೊಳ್ಳೋದೇ. ಅನ್ವಾಂಟೆಡ್ ಥಂಬ್ನೇಲ್ಸ್ ಕ್ರಿಯೇಟ್ ಮಾಡೋದು ಅಥವಾ ಅನ್ವಾಂಟೆಡ್ ವಿಷಯಗಳನ್ನ ಮಾತಾಡೋದು. ಇವಾಗ ನಾನು ನಿಮ್ಮ ಮನೆಗೆ ಬರ್ತೀನಿ, ನಾನು ನಿಮ್ಮ ಮನೆ, ನಿಮ್ಮ ಮನಸ್ಸು, ನಿಮ್ಮ ಹಸ್ಬೆಂಡು, ಮಗ, ಇದನ್ನು ನಾನು ಮಾತಾಡಬೇಕು. ಅದು ಬಿಟ್ಬಿಟ್ಟು ನಿಮ್ಮ ಇನ್ಕಮ್ ಏನು, ನೀವು ಎಷ್ಟು ಪ್ರಾಪರ್ಟಿ ಮಾಡಿದ್ದೀರಾ, ಅಥವಾ ಅನ್ವಾಂಟೆಡ್ ಥಿಂಗ್ಸ್ಗಳೇ ಅದು ಬೇಕಾಗಿಲ್ಲ ಜನಕ್ಕೆ. ಜನಕ್ಕೆ ಮಾಧುರಿ ಅವರು ಬೆಳೆದು ಬಂದ ರೀತಿ ಬೇಕಷ್ಟೇ ಹೊರತು ಅವರು ಎಷ್ಟು ಪ್ರಾಪರ್ಟಿ ಮಾಡಿದ್ದಾರೆ ಅಥವಾ ಅವ್ರು ಎಷ್ಟು ಅಸೆಟ್ಸ್ ಏನು ಅನ್ನೋದು ಯಾರಿಗೂ ಬೇಕಾಗಿಲ್ಲ. ಖಂಡಿತ. ಸೊ ಇದು ಕೆಲವು ಐ ಡೋಂಟ್ ನೋ ಅದು ಯಾವ ಪರ್ಪಸ್ಗೆ ಮಾಡ್ತಾರೆ ಅಂತ, ಬಟ್ ಈ ಥರದ ಜಾಸ್ತಿ ಆಗ್ತದೆ. ಏನು ಕೆಲವರು ಇಷ್ಟಪಡ್ಬಹುದೇನೋ ಅಂತದನ್ನು ನೋಡೋದಕ್ಕೆ ಇರ್ಬೋದು. ಆಮೇಲೆ ನನಗೆ ತುಂಬ ಜನ ಕೇಳ್ತಾರೆ ಹೋಮ್ ಟೂರ್ ಮಾಡಿ ನೀವು, ಕೆಲವು ಕಡೆ ಹೋಮ್ ಟೂರ್ಗಳು ಮಾಡ್ತಾರೆ ತಪ್ಪಲ್ಲ, ಬಟ್ ನನಗೆ ಹೋಮ್ ಟೂರ್ಗಿಂತ ಅವ್ರ ಮನಸ್ಸಿನ ಟೂರ್ ಮಾಡೋಕ್ಕೆ ಆಸೆ. ಖಂಡಿತ ಸರ್. ಯಾಕೆಂದ್ರೆ ಮನೆ ಅನ್ನೋದು ಅವ್ರವ್ರ ಪ್ರೈವಸಿ. ಹೌದು. ನಿಮ್ಮ ಮನೆ ಇರ್ಬೋದು, ನಿಮ್ಮ ಲಿವಿಂಗ್ ಏರಿಯಾ ಇರ್ಬೋದು, ನಿಮ್ಮ ಬಾಲ್ಕನಿ ಇರ್ಬೋದು, ನಿಮ್ಮ ಬೆಡ್ರೂಮ್ ಇರ್ಬೋದು. ಖಂಡಿತ. ನಾನು ಎಲ್ಲ ಬಂದು ಅದನ್ನು ಕ್ಯಾಮ್ರಾ ಮುಂದೆ ತೋರ್ಸಕ್ಕೆ ನನಗೆ ಇಷ್ಟ ಇಲ್ಲ, ಮಾಡೋರ ಬಗ್ಗೆ ನನ್ನ ತಕರಾರು ಇಲ್ಲ, ಬಟ್ ನನಗದು ಇಷ್ಟ ಇಲ್ಲ. ಕರೆಕ್ಟ್. ಎಸ್ ಮಾ, ಅಣ್ಣನ ಬಗ್ಗೆ ಮಾತಾಡ್ತಿದ್ವಿ. ಸೊ ಅಣ್ಣ, ಯಾ ಚಿಕ್ಕವರಲ್ಲಿ ಮಾಮೂಲಿ ಅಣ್ಣ ತಂಗಿನೇ ಜಗಳ ಇದ್ದೇ ಇರುತ್ತೆ,
ಏನೋ ಅವನು ಸ್ವಲ್ಪ ತಿನ್ನೋದು ಏನೇ ಕೊಟ್ಟು ಬೇಗ ಬೇಗ ಗಬ ಗಬ ಅಂತ ತಿನ್ಬಿಡು. ನಾನು ಸ್ವಲ್ಪ ಇವಾಗಲೂ ತುಂಬ ಒಂಥರ ಏನು ಹೇಳ್ತಾರೆ ರಿಲೀಶ್ ಮಾಡಿ ಅಂದರೆ ಒಂಥರ ಟೇಸ್ಟ್ನ ಚೆನ್ನಾಗಿ ಅನುಭವಿಸ್ಕೊಂಡು ತಿನ್ನೋ ಥರ ನಂದು ಇದು. ಸೊ ಬೇಗ ತಿನ್ಬಿಡೋನು, ಆಮೇಲೆ ನನ್ನ ಹತ್ರ ಬಂದ್ಬಿಟ್ಟು ಸಾಲ ಕೊಡೆ ಅಂತ ಕೇಳೋದು, ಈ ಥರದ್ದೆಲ್ಲ ನಡೀತಿರ್ತಿತ್ತು. ಆಮೇಲೆ ನೆಕ್ಸ್ಟ್ ಅವನಿಗೆ ಅಂದರೆ ಅವಾಗೆಲ್ಲ ತುಂಬ ಸಿಸ್ಟಮ್ಯಾಟಿಕ್ ಆಗಿ ಸಂಸಾರ ನಡೆಸ್ತಿದ್ರಲ್ಲ ಎಲ್ಲ ನಿಮ್ಮ ಪೇರೆಂಟ್ಸು ಹಾಗೆ ಇರ್ತಾರೆ, ಈ ಸಂಬಳ ಇಷ್ಟು ಬಂದರೆ ಇಷ್ಟರಲ್ಲಿ ಇಷ್ಟು ಅಂತ ವೆರಿ ಆರ್ಗನೈಸ್ಡ್ ಆರ್ಗನೈಸ್ಡ್. ಒಂದು ತಿಂಡಿ ತೊಗೊಂಬಂದ್ರೂ ನಾಟ್ ರೀಚಬಲ್ ಅದೆಲ್ಲೋ ಇರ್ತಿತ್ತು. ಸೊ ಅವ್ರು ಕೊಟ್ಟಾಗ ಇಷ್ಟಿಷ್ಟು ಅಂತ ಕೊಡೋರು ಅದರಲ್ಲೇ ಹಂಚ್ಕೊಂಡು ತಿನ್ಬೇಕಿತ್ತು. ಸೊ ಹಂಗೆ ಮಾಡ್ತಿದ್ದಾಗ ಒಂದು ಸ್ವಲ್ಪ ಅವ್ನು ಬೇಗ ತಿನ್ಬಿಡೋನು. ಆಮೇಲೆ ತುಂಬ ಹೊಡೆತ ತುಂಬ ತೀಟೆ ಮಾಡೋನು, ಸಿಕ್ಕಾಪಟ್ಟೆ ತೀಟೆ. ನೀವು? ನಾನು ಹುಷಾರು, ಎಕ್ಸ್ಪೀರಿಯನ್ಸ್. ಅಣ್ಣನಿಗೆ ಗೋದೆ ಬಿತ್ತು ಅಂದ ತಕ್ಷಣ ನಾನು ಯಾವ ಮೂಲೆಯಲ್ಲಿ ಇರ್ತಿದ್ದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ನಮ್ಮಮ್ಮ ಹೇಳ್ತಾರೆ ನೀನು ಚಿಕ್ಕೋಳಿಂದನೂ ತುಂಬ ಕಿಲಾಡಿ ಇದ್ದೆ ಅಂತ. ಸೊ ಅವನು ನೋಡಿ ಸ್ವಲ್ಪ ನಾನು ಮೇ ಬಿ ಐ ಬಿಕೆಮ್ ಮೋರ್ ಶಾರ್ಪ್ ಲುಕಿಂಗ್ ಅಟ್ ಹಿಮ್ ಅನ್ಸುತ್ತೆ. ಅಥವಾ ಏನೋ ಹೇಳ್ತಾರೆ ಫಸ್ಟ್ ಮಗು ಸ್ವಲ್ಪ ಇದೇನು ಒಂಥರ ಅಷ್ಟೊಂದು ಶಾರ್ಪ್ ಇರಲ್ಲ ಅಂತ ಹೇಳ್ತಾರೆ. ಐ ಡೋಂಟ್ ನೋ, ನನಗೆ ಒಬ್ಬನೇ ಮಗ ಇರೋದು, ಆಗ ಕಂಪ್ಯಾರಿಸನ್ ನನಗೆ ಗೊತ್ತಿಲ್ಲ. ಬಟ್ ನಮ್ಮಮ್ಮ ಅವರೆಲ್ಲ ಹೇಳ್ತಿರ್ತಾರೆ ಫಸ್ಟ್ ಮಗು ಸ್ವಲ್ಪ ಸಾಧುನೇ ಇರುತ್ತೆ, ಎರಡನೇ ಮಕ್ಕಳು ಯೂಶಲಿ ಸ್ವಲ್ಪ ಚೂಟಿ ಇರ್ತಾರೆ ಅಂತ. ಸೊ ಹಾಗೂ ಇರ್ಬೋದು. ಸೊ ಈ ಥರ ಇತ್ತು. ಆಮೇಲೆ ಆ್ಯಸ್ ಯು ಸೆಡ್, ನಾನು ಸ್ವಲ್ಪ ಒಂದು ಸೆವೆಂತು ಏಯ್ತು ಆ ಥರ ಬರೋಕ್ಕೆ ಶುರು ಮಾಡಿದ್ಮೇಲೆ ಎಸ್ ಅಫ್ಕೋರ್ಸ್ ನಾನು ನೋಡೋಕ್ಕೆ ತುಂಬ ಲಕ್ಷಣವಾಗಿದ್ದೆ. ಈಗಲೂ ಹಾಗೆ ಇದೆ. ವಾಟ್ ಈಸ್ ದ ಸೀಕ್ರೆಟ್ ಬಿಹೈಂಡ್ ಯುವರ್ ಬ್ಯೂಟಿ? ನೀವು ಆವಾಗ ಹೆಂಗೆ ನೋಡ್ತಿದ್ರು ಈಗಲೂ ಹಾಗೆ ಇದ್ದೀರಾ? ಏನು ಸೀಕ್ರೆಟ್ ಇಲ್ಲ ಸರ್, ನಾನು ಮಾಮೂಲಿ ಎಲ್ಲರೂ ಇರೋ ಥರನೇ ಮನೇಲಿರ್ತೀನಿ. ಆಚೆ ಕಡೆ ನಾರ್ಮಲ್ ಆಗಿ ಎಲ್ಲರೂ ಹೆಂಗೆ ಓಡಾಡ್ತಾರೋ ಅದೇ ಥರ ಓಡಾಡ್ತೀನಿ. ಸ್ವಲ್ಪ ವಾಕಿಂಗ್ ಮಾಡ್ತೀನಿ, ಯೋಗ ಮಾಡ್ತೀನಿ, ಅದು ಬಿಟ್ಟರೆ ಮನಸ್ಸನ್ನು ತುಂಬ ನಿರಾಳವಾಗಿ ಇಟ್ಕೊಂಡಿರ್ತೀನಿ. ಇಲ್ಲಿ ಕ್ಲೀನಾಗಿದೆ, ಹಾಗಾಗಿ ಮುಖದಲ್ಲಿ 100% ನಾನು ಎಲ್ರಿಗೂ ಅಷ್ಟೇ ಹೇಳೋದು. ನೀವು ಯಾವುದು ಪಾರ್ಲರ್ಗೂ ಹೋಗೋದು ಬೇಡ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ಬೇಡ, ಯಾರ ಬಗ್ಗೆ ಕೆಟ್ಟ ಯೋಚನೆಗಳನ್ನ ಮಾಡಬೇಡಿ, ಕೆಟ್ಟದನ್ನು ಬಯಸಬೇಡಿ, ಇನ್ನೊಬ್ರು ನೋಡಿ ಹೊಟ್ಟೆ ಕಿಚ್ಚು ಬಿಡೋದು ಬೇಡ. ನಮ್ಗೇನು ನಾವೇನು ಕೇಳ್ಕೊಂಬಂದಿರ್ತೇವೋ ಈ ಜನ್ಮದಲ್ಲಿ ಅಷ್ಟೇ ನಮಗೆ ಸಿಗೋದು ಅಲ್ವಾ ಸರ್? ಪರ್ಫೆಕ್ಟ್. ಸೊ ಬೇರೆ ಏನೇನೇನೇನೋ ಯೋಚನೆ ಮಾಡ್ತಾ ಹೋದರೆ ಅದು ಮುಖದಲ್ಲಿ ಕಾಣಿಸ್ತಾ ಹೋಗುತ್ತೆ. ಪರ್ಫೆಕ್ಟ್, ವೆರಿ ಗುಡ್. ಅದೊಂದು ಮೇಂಟೈನ್ ಮಾಡಿದ್ರೆ ಬಹುಶಃ ಎಲ್ಲರೂ ಹೆಂಗಾಗಿ ಕಾಣಿಸ್ತಾರೆ. ಫ್ಯಾಂಟಾಸ್ಟಿಕ್, ವೆರಿ ಗುಡ್, ವಂಡರ್ಫುಲ್ ಸೇಯಿಂಗ್. ಎಸ್, ಸ್ಕೂಲ್ ಯಾವುದು ಓದಿದ್ದು ಮೇಡಮ್? ನಾನು ಕೆ ಎಮ್ ಸ್ಕೂಲ್ ಅಂತ ಕಾನ್ವೆಂಟ್, ಅದು ಸೋ ಕಾಲ್ಡ್ ಕಾನ್ವೆಂಟ್ ಅಂದರೆ ಅವಾಗೆಲ್ಲ ಗೊತ್ತಲ್ಲ, ಕಾನ್ವೆಂಟಲ್ಲಿ ತೆಲುಗು ಮಾತಾಡೋ ಟೀಚರ್ಸ್ ತೆಲುಗು ಮಾತಾಡೋರು ತಮಿಳು ಮಾತಾಡ, ನಮ್ಗೆ ಇಂಗ್ಲೀಷ್ ಬಿಟ್ಟು ತೆಲುಗು ತಮಿಳೆಲ್ಲ ಜಾಸ್ತಿ ಚೆನ್ನಾಗಿ ಬಂದುಬಿಡ್ತಿತ್ತು. ಸೊ ಆ ಥರದ್ದೊಂದು ಇದರಲ್ಲಿ ಓದಿದೆ ಸೆವೆಂತ್ವರೆಗೂ. ಆಮೇಲೆ 8th to 10th ಇಲ್ಲಿ ಹೊಂಬೇಗೌಡ ಗರ್ಲ್ಸ್ ಹೈಸ್ಕೂಲ್ ಅಂತ, ಓಕೆ, ಇದು ವಿಲ್ಸನ್ ಗಾರ್ಡನ್ ಅಲ್ಲಿ. ಸೊ ಅಲ್ಲಿ ಓದಿದೆ. ಹೇಗಿದ್ರೆ ಅಕಾಡೆಮಿಕ್ಸಲ್ಲಿ, ವಿದ್ಯಾಭ್ಯಾಸದಲ್ಲಿ? ಎಸ್, ಐ ವಾಸ್ ವೆರಿ ಗುಡ್. ಓಕೆ, ತುಂಬ ಚೆನ್ನಾಗಿ. ನನ್ನ ಮಗನಿಗೂ ಹೇಳ್ತಿರ್ತೀನಿ, ನಾನು ಕ್ಯುಮುಲೇಟಿವ್ ರೆಕಾರ್ಡ್ಸ್ ನೋಡು ಎಷ್ಟು ಚೆನ್ನಾಗಿ ಮಾರ್ಕ್ಸ್ ತೊಗೊತಿದ್ದೆ, ಎಲ್ಲ 97, 98 ಆ ಥರ ಇತ್ತು. ನನಗೆ ಐ ವಾಂಟೆಡ್ ಟು ಬಿಕಮ್ ಅನ್ IAS ಆಫೀಸರ್, ದಟ್ ವಾಸ್ ಮೈ ಡ್ರೀಮ್. ಎಸ್ ಇತ್ತು. ನಾನು ತುಂಬ ಮಾತಾಡ್ತಿದ್ದೆ, ಈಗಲೂ ತುಂಬ ಮಾತಾಡ್ತೀನಿ. ನಂಗೆ ಗೊತ್ತಿಲ್ಲ ನಿಮ್ಮ ಇಂಟರ್ವ್ಯೂ ಎಲ್ಲಿವರೆಗೂ ಹೋಗುತ್ತೆ ಅಂತ. ಮಾತಾಡೋದು ಕೇಳೋಕೆ ಜನ ಕಾಯ್ತಾ ಇರೋದು. ಸೊ ಹಾಗಾಗಿ ನನ್ನ ಮನೇಲೆಲ್ಲ ಹೇಳೋರು ಲಾಯರ್ ಆಗು ನೀನು ಅಂತ, ಅಂದರೆ ಪಟ್ ಪಟ್ ಅಂತ ನನ್ನ ಕ್ವಶನ್ಸ್ ಕೇಳೋದು, ಕೌಂಟ್ರುಗಳು, ಮತ್ತು ನಾನು ಅಷ್ಟು ಈಸಿಯಾಗಿ ಯಾವುದನ್ನು ಒಪ್ಕೋತಾ ಇರಲಿಲ್ಲ, ಯಾಕೆ ಹಾಗೆ ಯಾಕೆ ಹೀಗೆ ಅಂತ. ಸೊ ಹಾಗಾಗಿ ಮನೇಲೆಲ್ಲ ಹೇಳೋರು ಲಾಯರ್ ಆಗು ಅಂತಂದ್ಬಿಟ್ಟು. ಬಟ್ ನನಗೆ IAS ಓದಬೇಕು ಅಂತಿತ್ತು, ಬಟ್ ನನ್ನ ಡೆಸ್ಟಿನಿ ಇಲ್ಲಿ ಜನಗಳ ಪ್ರೀತಿನ ಗಳಿಸೋದಿತ್ತು, ಹಾಗಾಗಿ ಋಣ ಇಲ್ಲಿತ್ತು. ಇತ್ತು ಅಂದರೆ ಇವಾಗ ನಾನು ನಾವು ಕ್ಯಾಮ್ರಾ ರೋಲ್ ಆಗೋಕ್ಕೆ ಮುಂಚೆ ನೀವು ಹೇಳ್ತಾ ಇದ್ರಿ 2017 ಅಲ್ಲಿ ಈ ಲೈಟ್ಸು ಇದನ್ನೆಲ್ಲ ನೋಡಿದ್ವಿ. ಹೌದು ಸರ್. ಆಫ್ಟರ್ ರಘುಮ್ಮ ಪ್ಲೀಸ್, 2017 ಆದಮೇಲೆ 5 ವರ್ಷ ಆದಮೇಲೆ ಮತ್ತೆ ನೀವು ಈ ಬೆಳಕಿನ ಲೋಕಕ್ಕೆ ಬಂದಿದ್ದೀರಾ. ಹೌದು. ಸೊ ವೆಲ್ಕಮ್. ಇದು ಹಿಂಗೆ ಈ ಬೆಳಕು ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಹೃದಯದಿಂದ ಆಶಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, NMKRB ಕಾಲೇಜ್ ಅಂತ ಕಾಣುತ್ತೆ. ಎಸ್, NMKRB ಕಾಲೇಜ್. ಏನು ಒಂಥರ ಇಂಡಸ್ಟ್ರಿ, ಎಲ್ಲ ಹೀರೋಗಳು ಬ್ರ್ಯಾಂಡೆಡ್ ಕಾಲೇಜ್ ಅಂತ ಕಾಣತ್ತಪ್ಪ, ಯಾರು ಕೇಳಲಿ NMKRB? ನಮ್ಮ ಕಾವ್ಯ ಮೇಡಮ್ ಇಂದ ಹೌದು, ಸರಳ, ಕಾವ್ಯ ಅವರೆಲ್ಲ ನನ್ನ ಸೀನಿಯರ್, ಬೇಬಿ ರೇಖಾ, ಬೇಬಿ ರೇಖಾ ಎಲ್ಲರೂ NMKRB ಪ್ರಾಡಕ್ಟ್ಸ್ ನೀವೆಲ್ಲರೂ. ಸೊ NMKRB ನಮ್ಮ ಜಯನಗರ ಥರ್ಡ್ ಬ್ಲಾಕ್ ಕಾಲೇಜು, ಅಲ್ಲೇ ಹಿಂದೆ ನಮ್ಮ ಕಾಶಿನಾಥ್ ಸರ್ ಮನೆ ಇತ್ತು. ಎಸ್. ಸೊ ನಮ್ಮ ಮೇಡಮ್ಮು ಕಾಶಿನಾಥ್ ಅವ್ರನ್ನ ನೋಡಬೇಕು ಅಂತ ಆ್ಯಸ್ ಎ ಫ್ಯಾನ್ ಮೂಮೆಂಟ್ ಒಂದ್ಸತಿ ಕಾಶಿನಾಥ್ ಸರ್ ಮನೆಗೆ ಹೋಗಿದ್ರೆ, ಜಯನಗರದ ಮನೆಗೆ ಒಂದು ಆಟೋಗ್ರಾಫ್ ತೊಗೊಳಕ್ಕೆ, ಅವಾಗೆಲ್ಲ ಮೊಬೈಲ್ ಇರಲಿಲ್ಲ, ಸೊ ನೋ ಸೆಲ್ಫಿ, ಒಂದು ಆಟೋಗ್ರಾಫ್ ತೊಗೊಳಕ್ಕೆ ನೀವು ಹೋಗಿದ್ರೆ ಅಲ್ಲಿ ಕಾಶಿನಾಥ್ ಸರ್ ನೋಡಿ ಮೇಡಮ್ ಏನಂದ್ರು, ಮಿಕ್ಕಿದ್ದು ಓವರ್ ಟು ಮಾಧುರಿ ಮೇಡಮ್. ನಾನು ಸಿನಿಮಾಗೆ ಸೇರ್ಕೋತೀನಿ ಅಂದಾಗ ಎಲ್ರಿಗೂ ಶಾಕ್, ಇನ್ಕ್ಲೂಡಿಂಗ್ ಏನೋ ನನ್ನ ತುಂಬ ಕ್ಲೋಸ್ ರಿಲೇಟಿವ್ಸಿಂದ ಹಿಡಿದು. ಯಾಕೆಂದ್ರೆ ನಮ್ಮಮ್ಮಂಗೆ ಎಲ್ಲೋ ಒಂದು ಕಡೆ ಭಯ, ನನ್ನ ಮಗಳು ನೋಡೋಕೆ ಚೆನ್ನಾಗಿದ್ದಾಳೆ ಯಾರಾದ್ರು ಎತ್ಕೊಂಡು ಹೋಗ್ಬಿಡ್ತಾರೆ. ಅದು ಐ ಥಿಂಕ್ ಇವಾಗಲೂ ಎಲ್ಲ ಮಕ್ಕಳು ಅವ್ರು ಚೆನ್ನಾಗಿರಲಿ ಚೆನ್ನಾಗಿಲ್ಲದಲ್ಲಿ ಅದೊಂದು ಮಕ್ಳುಗಳು ತಾಯಿ ತಂದೆಗೆ ಯಾವತ್ತೂ ಮುದ್ದೆ ಮುದ್ದೇನೆ. ಅದರಲ್ಲೂ ಹೆಣ್ಮಕ್ಳು ಅಂದ ತಕ್ಷಣ ಓವರ್ ಪ್ರೊಟೆಕ್ಟಿವ್ ಆಗಿರ್ತಾರೆ. ಹೌದು.